ವೀಕ್ಷಕರ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಅತೃಪ್ತ ಶಾಸಕರಿಗೆ ಬಿಗ್ ರಿಲೀಫ್. ರಾಜೀನಾಮೆ ಬಗ್ಗೆ ಕಾಲಮಿತಿಯೊಳಗೆ ನಿರ್ಧರಿಸಿ ಸ್ಪೀಕರ್ಗೆ ಸೂಚಿಸಿ ಮಧ್ಯಂತರ ಆದೇಶ ಪ್ರಕಟಿಸಿದ ಸುಪ್ರೀಂ ಕೋರ್ಟ್. ಅತೃಪ್ತ ಶಾಸಕರ ರಾಜೀನಾಮೆ ಬಗ್ಗೆ ನಿರ್ದಿಷ್ಟ ಕಾಲಮಿತಿಯಲ್ಲಿ ನಿರ್ಧರಿಸಬೇಕು. ಹಾಗೆಯೇ ಸದನಕ್ಕೆ ಹಾಜರಾಗುವಂತೆ ಅತೃಪ್ತ ಶಾಸಕರಿಗೆ ಒತ್ತಾಯ ಮಾಡುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ರಾಜೀನಾಮೆ ಅಂಗೀಕಾರ ವಿಳಂಬ ಪ್ರಶ್ನಿಸಿ ಸ್ಪೀಕರ್ ವಿರುದ್ಧ ಅತೃಪ್ತ ಶಾಸಕರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸಿಜೆ ರಂಜನ್ ಗೊಗೋಯ್ ನೇತೃತ್ವದ ತ್ರಿಸದಸ್ಯ ಪೀಠ ಈ ಬಗ್ಗೆ ಇಂದು ತೀರ್ಪು ಪ್ರಕಟಿಸಿದೆ. ಶಾಸಕರ ರಾಜೀನಾಮೆ ಬಗ್ಗೆ ನಿರ್ಧರಿಸುವುದು ಸ್ಪೀಕರ್ ವಿವೇಚನೆಗೆ ಬಿಟ್ಟಿದ್ದು, ರಾಜೀನಾಮೆ ಬಗ್ಗೆ ಸ್ಪೀಕರ್ ನಿರ್ದಿಷ್ಟ ಕಾಲಮಿತಿಯೊಳಗೆ ತೀರ್ಪು ಪ್ರಕಟಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಹಾಗೆ ಅನರ್ಹತೆ ಬಗ್ಗೆಯೂ ಸ್ಪೀಕರ್ ನಿರ್ಧಾರ ಕೈಗೊಳ್ಳಬಹುದು ಎಂಬುದು ತಿಳಿಸಿದೆ. ಆದರೆ ಸುಪ್ರೀಂ ಕೋರ್ಟ್ ಕಾಲಮಿತಿ ನಿಗದಿಪಡಿಸಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಅತೃಪ್ತ ಶಾಸಕರಿಗೆ ನೈತಿಕ ಬಲ ತಂದುಕೊಟ್ಟಿದೆ ಎಂದು ಬಿಎಸ್ವೈ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಿಎಂ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸುಪ್ರೀಂ ಕೋರ್ಟ್ ಆದೇಶ ಅತೃಪ್ತ ಶಾಸಕರಿಗೆ ನೈತಿಕ ಬಲ ತಂದುಕೊಟ್ಟಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಶಾಸಕರುಗಳ ರಾಜೀನಾಮೆ ಅಂಗೀಕಾರವಾಗುತ್ತದೆ ಎನ್ನುವ ವಿಶ್ವಾಸ ನನಗಿದೆ. ನಾಳೆ ಸದನದಲ್ಲಿ 100-100 ಬಿಜೆಪಿಗೆ ಬಹುಮತವಿದ್ದು ಸರ್ಕಾರಕ್ಕೆ ಅಲ್ಪಮತ ಬರುವುದು ಖಚಿತ. ಇದರಿಂದ ನಿಶ್ಚಿತವಾಗಿ ಮೈತ್ರಿ ಸರ್ಕಾರಕ್ಕೆ ಹಿನ್ನಡೆಯಾಗುತ್ತದೆ. ಹಾಗಾಗಿ ನಾಳೆನೇ ಅವರು ರಾಜೀನಾಮೆ ಕೊಡುವ ಸಂದರ್ಭ ಬರುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ. ಇದೇ ವೇಳೆ ಸುಪ್ರೀಂ ಕೋರ್ಟ್ ಅತೃಪ್ತ ಶಾಸಕರಿಗೆ ಬಿಗ್ ರಿಲೀಫ್ ನೀಡಿದೆ. ಅತೃಪ್ತ ಶಾಸಕರಿಗೆ ವಿಪ್ ಅನ್ವಯವಾಗಲ್ಲ. ವಿಪ್ ಜಾರಿಗೊಳಿಸಿ ಸದನಕ್ಕೆ ಹಾಜರಾಗುವಂತೆ ಒತ್ತಾಯ ಮಾಡುವಂತಿಲ್ಲ ಎಂದು ಆದೇಶ ಪ್ರಕಟಿಸಿದ್ದು ಇದೊಂದು ಮೈತ್ರಿ ಪಕ್ಷಗಳಿಗೆ ಹಿನ್ನಡೆಯಾದಂತಾಗಿದೆ. ರಾಜೀನಾಮೆ ಬಗ್ಗೆ ಸ್ಪೀಕರ್ ನಿರ್ಧರಿಸುವವರೆಗೆ ಅತೃಪ್ತ ಶಾಸಕರಿಗೆ ಅಧಿವೇಶನದಲ್ಲಿ ಭಾಗವಹಿಸಲು ಒತ್ತಾಯ ಮಾಡುವಂತಿಲ್ಲ. ಅದು ಶಾಸಕರ ವಿವೇಚನೆಗೆ ಬಿಟ್ಟಿದ್ದು ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಬಹಳ ಚಿಂತನೆಯನ್ನು ಮಾಡಿ ಆದೇಶ ಕೊಟ್ಟಿದೆ. ಸ್ಪೀಕರ್ ಅವರಿಗೆ ಆದಷ್ಟು ಬೇಗ ತೀರ್ಮಾನ ತಗೊಂಡು ಸುಪ್ರೀಂ ಕೋರ್ಟ್ಗೆ ನಿಮ್ಮ ತೀರ್ಪನ್ನು ತಿಳಿಸಬೇಕು ಅಂತೇಳಿದೆ. ಇದು ಕೇವಲ ಮಧ್ಯಂತರ ಆದೇಶ. ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ವೆರಿ ಗುಡ್ ವರ್ಡಿಕ್ಟ್. ಆಲ್ 15 MLAs. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಕುರುಣಿ ಗ್ರಾಮದ ಸ್ವಾಮಿ ವಿವೇಕಾನಂದ ಗುರುಕುಲ ಶಿಕ್ಷಣ ಸಂಸ್ಥೆಯಲ್ಲಿ ಗುರುಪೂರ್ಣಿಮೆ ನಿಮಿತ್ತ ವಿದ್ಯಾರ್ಥಿಗಳಿಗೆ ಗುರುಪೂರ್ಣಿಮೆ ಮಹತ್ವ ತಿಳಿಸಲಾಯಿತು. ಶ್ರೀ ಮಲ್ಲಿಕಾರ್ಜುನ ದೇವರ ಅಡವಿ ಸಿದ್ದೇಶ್ವರ ಮಠ, ಕುರುಣಿ ಸಮೀರ್ ಪಟೇಲ್, ಗಿರೀಶ್ ಖೇಡದ್, ನೇತಾಜಿ ಆಗಮ್, ದತ್ತಾ ಧೌರವತ್, ಬಿರಾಜಿ ಯಾದವ್, ಬಾಬು ಸೂರ್ಯವಂಶಿ, ಸೂರಜ್ ಕೇರಿಮನಿ ಇದ್ದರು. ಕರ್ನಾಟಕ ರಾಜ್ಯ ಹಿಂದೂ ರಾಷ್ಟ್ರ ಸೇನೆಯ ರಾಜ್ಯ ಸಂಘಟಕರು ಹಾಗೂ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಸಮೀರ್ ಪಟೇಲ್ ಅವರು ಅತಿ ಕಡು ಬಡತನದ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಶಿಕ್ಷಣ ಖರ್ಚು ನೀಡುವುದರ ಮುಖಾಂತರ ವಿದ್ಯಾರ್ಥಿಗಳ ಜೀವನಕ್ಕೆ ಹೊಸ ಬೆಳಕು ತಂದಿದ್ದಾರೆ. ಮುಖ್ಯಮಂತ್ರಿ ಆಗಲಿ ಎಂದು ಕಲಬುರಗಿಯಲ್ಲಿ ಪೂಜೆ ಸಲ್ಲಿಸಲಾಯಿತು. ಬಿಎಸ್ ಯಡಿಯೂರಪ್ಪ ಮತ್ತೆ ಸಿಎಂ ಆಗಲಿ ಎಂದು ಯಡಿಯೂರಪ್ಪ ಬೆಂಬಲಿಗರು ಕಲಬುರಗಿಯಲ್ಲಿ ವಿಶೇಷ ಪೂಜೆ ಮೂಲಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಕಲಬುರಗಿಯ ವಿದ್ಯಾನಗರ ಬಡಾವಣೆಯ ಶ್ರೀ ಕೃಷ್ಣ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬೆಂಬಲಿಗರು ಮೈತ್ರಿ ಸರ್ಕಾರದ ಶಾಸಕರು ರಾಜೀನಾಮೆ ನೀಡಿದ್ದು ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ, ತಕ್ಷಣ ಸಿಎಂ ಕುಮಾರಸ್ವಾಮಿ ರಾಜೀನಾಮೆ ನೀಡಿ ಬಿಜೆಪಿ ಸರ್ಕಾರ ರಚನೆ ಆಗಬೇಕು ಎಂದು ಪ್ರಾರ್ಥಿಸಿದರು. ಬಿಜೆಪಿ ಮಹಿಳಾ ಜಿಲ್ಲಾ ಅಧ್ಯಕ್ಷೆ ದಿವ್ಯಾ ಹಾಗರ್ಗಿ ನೇತೃತ್ವದಲ್ಲಿ ನಡೆದ ಪೂಜೆಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಬೋಳ್, ರಾಜೇಶ್ ಹಾಗರ್ಗಿ ಒಳಗೊಂಡಂತೆ ಅನೇಕರು ಪಾಲ್ಗೊಂಡಿದ್ದರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತೆ ಸಿಎಂ ಆಗುವ ಜೊತೆಗೆ ಹೈದರಾಬಾದ್ ಕರ್ನಾಟಕದ ಪ್ರಭಾವಿ ಒಬ್ಬರಿಗೆ ಡಿಸಿಎಂ ಹುದ್ದೆ ಸಿಗುವಂತಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು. ಸುಮಾರು ದಿನಗಳಿಂದ ತಾವೆಲ್ಲ ನೋಡ್ತಾ ಇದ್ದೀರಿ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಏನು ಒಂದು ಚೇಂಜಸ್ ಆಗ್ತಾ ಇದೆ. ನಿಜವಾಗ್ಲೂ ಇವತ್ತಿನ ದಿವಸ ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿ ಇರುವಂಥ ಒಂದು ನೈತಿಕತೆ ಹಕ್ಕೇ ಇಲ್ಲ. ಯಾಕಂದರೆ 105ಕ್ಕಿಂತ ಹೆಚ್ಚು ಸೀಟ್ಗಳನ್ನು ನಾವು ಭಾರತೀಯ ಜನತಾ ಪಾರ್ಟಿದವ್ರು ಇಟ್ಕೊಂಡು ಇವತ್ತಿನ ದಿವಸ ಅವರೇನು ಸಮ್ಮಿಶ್ರದವರು ಒಂದು 37 ಸೀಟ್ಗಳನ್ನು ಇಟ್ಕೊಂಡು ಏನು ಸಿಎಂ ಆಗಿದ್ದಾರೆ ಅದು ಮಾತ್ರ ನಿಜವಾಗ್ಲೂ ವಿಷಯ ಖಂಡನೀಯವಾಗಿದೆ. ನಿನ್ನೆ ಏನು ಒಂದು ತೀರ್ಪು ಬರಬೇಕಾಗಿತ್ತು, ಇವತ್ತಿನ ದಿವಸ 10:30 ಅದನ್ನು ಕೋರ್ಟ್ ಕೂಡ ಮುಂದೂಡ್ಯದ. ತಮಗೆಲ್ಲ ಗೊತ್ತಿದ್ದಂತೆ ಕರ್ನಾಟಕದ ಒಂದು ರೈತ ನಾಯಕ, ಧರ್ಮ ಒಂದು ರಕ್ಷಕ, ಮತ್ತು ಪ್ರತಿಯೊಂದರಲ್ಲೂ ಮುಂದಾತ್ವವನ್ನು ಇಟ್ಕೊಂಡು ಮಾಡಿದಂಥವ್ರು ಯಾರಾದರೂ ಒಂದು ಜನಪ್ರತಿನಿಧಿ ಯಾರಾದರೂ ಇದ್ದರು ಅಂತಂದರೆ ಅದು ಯಡಿಯೂರಪ್ಪನವರು.
ಇವತ್ತಿನ ದಿವಸ ನಾವು ಎಲ್ಲ ಯಡಿಯೂರಪ್ಪನವರ ಭಾರತೀಯ ಜನತಾ ಪಾರ್ಟಿಯ ಮತ್ತು ಯಡಿಯೂರಪ್ಪನವರ ಅಭಿಮಾನಗಳ ಬಳಗದಿಂದ ಇವತ್ತಿನ ದಿವಸ ನಾವು ಕಲಬುರಗಿಯಲ್ಲಿ ಕೃಷ್ಣನ ಗುಡಿಯಲ್ಲಿ ನಾವು ಅಭಿಷೇಕವನ್ನು ವಿಶೇಷವಾಗಿ ಗ್ರಹಣ ಆದ ಮೇಲೆ ಮೊದಲನೇ ಅಭಿಷೇಕ ಇದೆ. ಇವತ್ತಿನ ದಿವಸ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಕರ್ನಾಟಕಕ್ಕೆ ಒಂದು ಗ್ರಹಣ ಹತ್ತಿತ್ತು. ಇವತ್ತಿನ ದಿವಸ ಆ ಗ್ರಹಣ ಬಿಡಲಿ, ಸಮ್ಮಿಶ್ರ ಸರ್ಕಾರ ನಮ್ಮ ಕುಮಾರಸ್ವಾಮಿ ರಾಜೀನಾಮೆ ಕೊಡಲಿ, ಯಡಿಯೂರಪ್ಪನವರು ಸಿ ಎಂ ಆಗಬೇಕು, ಮುಖ್ಯಮಂತ್ರಿಗಳಾಗಬೇಕು. ಇನ್ನೊಂದು ನಮ್ಮದು ಏನಪ್ಪ ಡಿಮಾಂಡ್ ಅಂತಂದರೆ, ಹೈದರಾಬಾದ್ ಕರ್ನಾಟಕದಲ್ಲಿನೇ ಯಾರು ಪ್ರಬಲ ನಾಯಕರಿದ್ದಾರೋ ಅವರಿಗೆ ಡಿ ಸಿ ಎಂ ಪೋಸ್ಟ್ನು ಕೂಡ ಹೈದರಾಬಾದ್ ಕರ್ನಾಟಕ ಭಾಗದವ್ರಿಗೆ ಕೊಡಬೇಕಂತೇಳಿ ನಾವು ಕೃಷ್ಣನ ಗುಡಿಯೊಳಗೆ ಇವತ್ತಿನ ದಿವಸ ಒಂದು ವಿಶೇಷವಾದ ಪೂಜೆಯನ್ನು ಮಾಡಿ ಅಭಿಷೇಕನ ನಿಮಿತ್ತವಾಗಿ ನಿಪ್ಪಾಣಿಯ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ವಿವಿಧ ಸಾಂಸ್ಕೃತಿಕ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಸಾಯಿ ಶಂಕರ ನಗರದ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಮುಂಜಾನೆ 6:30ಕ್ಕೆ ಸಾಯಿಬಾಬಾರ ಮಹಾ ಅಭಿಷೇಕವನ್ನ ರಾಮ ರಘುನಾಥ್ ಚೌಹಾಣ್ ಮತ್ತು ಟ್ರಸ್ಟ್ ಹಾಗೂ ಕುಟುಂಬದವರು ಪೂಜೆ ನೆರವೇರಿಸಿದರು. ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರೋ 12 ಅತೃಪ್ತ ಶಾಸಕರು ನಾಳೆ ಸದನಕ್ಕೆ ಹಾಜರಾಗದಿರಲು ನಿರ್ಧರಿಸಿದ್ದಾರೆ. ಗುರುವಾರ ಸಿಎಂ ಕುಮಾರಸ್ವಾಮಿ ವಿಶ್ವಾಸ ಮತಯಾಚನೆ ಮಾಡಲಿದ್ದು ಅತೃಪ್ತ ಶಾಸಕರು ಸದನಕ್ಕೆ ಹೋಗುವುದು ಕಡ್ಡಾಯವಲ್ಲ ಅಂತ ಇಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಈ ಹಿನ್ನೆಲೆ ರೆಬೆಲ್ ಶಾಸಕರು ಮುಂಬೈನಲ್ಲಿ ಉಳಿಯಲು ನಿರ್ಧರಿಸಿದ್ದಾರೆ. ಈ ಬಗ್ಗೆ ವಿಡಿಯೋ ಮೂಲಕ ರೆಬೆಲ್ ಶಾಸಕರು ತಮ್ಮ ನಿರ್ಧಾರ ತಿಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ನಮಗೆ ಖುಷಿಯಾಗಿದೆ, ಅದನ್ನ ಗೌರವಿಸುತ್ತೇವೆ. ನಾವೆಲ್ಲರೂ ಒಟ್ಟಾಗಿ ನಿರ್ಧಾರ ಮಾಡಿದ್ದೇವೆ, ವಾಪಸ್ ಹೋಗುವ ಪ್ರಶ್ನೆಯೇ ಇಲ್ಲ. ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧ, ನಾಳೆ ಸದನಕ್ಕೆ ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. Happy with the decision of the Honorable Supreme Court. We honor it and we all together, and whatever we have taken decision at any cost, no question of going back. We stand by our decision, no question of going to assembly. Thank you. ಸ್ಥಳೀಯ ಸಂಸ್ಥೆಗಳ ವಾಣಿಜ್ಯ ಮಳಿಗೆ ಬಾಡಿಗೆಗೆ ಏಕರೂಪದ ನೀತಿ ಎಂದು ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳ ವಾಣಿಜ್ಯ ಮಳಿಗೆಗಳನ್ನು ಬಾಡಿಗೆ ನೀಡುವ ಸಂಬಂಧ ಏಕರೂಪದ ನೀತಿಯನ್ನ ಜಾರಿಗೆ ತರಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ತಿಳಿಸಿದರು. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಮೊದಲು ನಗರ ಸ್ಥಳೀಯ ಸಂಸ್ಥೆಗಳ ವಾಣಿಜ್ಯ ಸಂಕೀರ್ಣಗಳ ಬಾಡಿಗೆಗೆ ಸಂಬಂಧಿಸಿದಂತೆ ಒಂದೊಂದು ಕಡೆ ಒಂದೊಂದು ನಿಯಮವಿತ್ತು, ಅದನ್ನು ನಿವಾರಿಸಿ ರಾಜ್ಯದಲ್ಲಿ ಏಕರೂಪದ ನೀತಿಯನ್ನ ಜಾರಿಗೆ ತರಲಾಗಿದೆ ಎಂದರು. ಪಿಜಿಗಳಿಗೆ ಸಂಬಂಧಿಸಿದಂತೆ ನೀತಿಯನ್ನ ರೂಪಿಸಲಾಗುತ್ತಿದ್ದು ಕರಡು ಪ್ರತಿಯನ್ನ ಸಿದ್ಧಪಡಿಸಲಾಗಿದೆ, ಆಕ್ಷೇಪಣೆಗಳನ್ನ ಆಹ್ವಾನಿಸಿದ್ದು ನಂತರ ನೀತಿಯನ್ನು ಜಾರಿಗೆ ತರಲಾಗುತ್ತದೆ ಎಂದು ಹೇಳಿದರು. ರಾಜ್ಯದ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದ್ದು ಗುರುವಾರ ಮಂಡನೆಯಾಗುವ ವಿಶ್ವಾಸಮತದಲ್ಲಿ ಜಯ ಗಳಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇಲ್ಲಿ ಯಾರು ಅತೃಪ್ತರಿಲ್ಲ, ಎಲ್ಲರೂ ನಮ್ಮ ಸಹೋದ್ಯೋಗಿಗಳು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುವುದು ಸಹಜ, ಅದನ್ನ ಹಿರಿಯರು ಪರಿಗಣಿಸಲಿದ್ದಾರೆ ಎಂದರು. ಅತೃಪ್ತ ಶಾಸಕರು ಅನರ್ಹತೆಗೊಂಡರೆ ಬಿಜೆಪಿಗೆ ಅತ್ಯಂತ ಹೆಚ್ಚು ಲಾಭವಾಗಲಿದೆ ಎಂದು ದಿನೇಶ್ ಅಮೀನ್ ಮಟ್ಟು ಹೇಳಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ದಿನೇಶ್ ಅಮೀನ್ ಮಟ್ಟು ಸಿಎಂ ಮಾಧ್ಯಮ ಸಲಹೆಗಾರರಾಗಿದ್ದರು. ಅತೃಪ್ತ ಶಾಸಕರ ಅನರ್ಹತೆಯಿಂದ ಬಿಜೆಪಿಗೆ ಹೆಚ್ಚು ಲಾಭವಾಗುತ್ತದೆ ಎಂಬುದನ್ನು ದಿನೇಶ ಮಟ್ಟು ತಿಳಿಸಿದ್ದಾರೆ. ಅತೃಪ್ತ ಶಾಸಕರ ಅನರ್ಹತೆಯಿಂದ ಸದನದ ಬಲ 209ಕ್ಕೆ ಕುಸಿದು ಬಿಜೆಪಿಗೆ ಸುಲಭದಲ್ಲಿ ಬಹುಮತ ಸಿಗಲಿದೆ. ಅತೃಪ್ತ ಶಾಸಕರಿಗೆ ಉಪಚುನಾವಣೆಯಲ್ಲಿ ಟಿಕೆಟ್ ನೀಡುವ ಕಷ್ಟ ಇರುವುದಿಲ್ಲ, ಗೆದ್ದರೆ ಸಚಿವರಾಗಿ ಮಾಡಬೇಕು.
ಮಾಡಬೇಕೆಂಬ ಒತ್ತಡದ ಸಂಕಷ್ಟವೂ ಇಲ್ಲ. ಇದರಿಂದ ಕೈಕೊಟ್ಟ ಶಾಸಕರಿಗೆ ಶಿಕ್ಷೆಯಾಯಿತೆಂಬ ಸಮಾಧಾನ ಕಾಂಗ್ರೆಸ್ ಪಕ್ಷಕ್ಕೆ, ವಿಶ್ವಾಸ ದ್ರೋಹ ಮಾಡಿದವರಿಗೆ ಶಿಕ್ಷೆಯಾಯಿತೆಂಬ ಸಮಾಧಾನ ಮತದಾರರಿಗೆ. ಈ ಹಿನ್ನೆಲೆಯಲ್ಲಿ ಶಾಸಕರ ಅನರ್ಹತೆಗಾಗಿ ಬಹಿರಂಗವಾಗಿಯೋ ರಹಸ್ಯವಾಗಿಯೋ ಬಿಜೆಪಿ ನಾಯಕರು ಸಹಕರಿಸಬೇಕು. ಇಂತಹ ಪ್ರಯತ್ನವನ್ನು ಬಿಜೆಪಿ ಮಾಡಿದರೆ ಈ ಒಂದು ಕಾರಣಕ್ಕಾಗಿ ಆ ಪಕ್ಷವನ್ನ ನಾನು ಅಭಿನಂದಿಸುತ್ತೇನೆ ಎಂದು ದಿನೇಶ್ ಅಮೀನಮಟ್ಟು ಹೇಳಿದ್ದಾರೆ. ಉತ್ತರ ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಎನ್ಕೌಂಟರ್, ಇಬ್ಬರು ಉಗ್ರರು ಖಲಾಸ್. ಜಮ್ಮು ಕಾಶ್ಮೀರದ ಗಂಧಾ ಸೋಪುರ್ ಪ್ರದೇಶದಲ್ಲಿ ಉಗ್ರರು ಹಾಗೂ ಯೋಧರ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು ಇಬ್ಬರು ಉಗ್ರರನ್ನ ಭದ್ರತಾ ಪಡೆ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಯೋಧರು ಹೈ ಅಲರ್ಟ್ ಆಗಿದ್ದು ಉಗ್ರರಿಗಾಗಿ ಶೋಧ ನಡೆಸಿದ್ದಾರೆ. ಸರ್ಕಾರ ಉಳಿವಿಗಾಗಿ ದೇವರ ಮೊರೆ ಹೋದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ದಂಪತಿ. ರಾಜ್ಯ ರಾಜಕಾರಣದ ಅಸ್ಥಿರತೆ ಹಿನ್ನೆಲೆಯಲ್ಲಿ ದೋಸ್ತಿ ಸರ್ಕಾರ ಉಳಿವಿಗಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಪತ್ನಿ ಶೃಂಗೇರಿಯ ಶಾರದಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬರುವುದಿಲ್ಲ ಎಂದು ಅತೃಪ್ತ ಜೆಡಿಎಸ್ ಶಾಸಕ ವಿಶ್ವನಾಥ್ ತಿಳಿಸಿದ್ದಾರೆ. ಗುರುವಾರ ನಡೆಯುವ ವಿಧಾನಸಭೆ ಕಲಾಪದಲ್ಲಿ ನಾವು ಭಾಗವಹಿಸುವುದಿಲ್ಲ ಎಂದು ಅತೃಪ್ತ ಜೆಡಿಎಸ್ ಶಾಸಕ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಇತರೆ ಯಾವ ಅತೃಪ್ತ ಶಾಸಕರು ಸಹ ಸದನದಲ್ಲಿ ಭಾಗವಹಿಸುವುದಿಲ್ಲ ಎಂದರು. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಸಂವಿಧಾನದ ಆಶಯ ಎತ್ತಿ ಹಿಡಿದಂತಾಗಿದೆ. ಅದು ಮಧ್ಯಂತರ ತೀರ್ಪು ಆಗಿರುವುದರಿಂದ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಪುನರ್ ವ್ಯಾಖ್ಯಾನ ಆಗಬೇಕಿದೆ ಎಂದರು. ಇದರ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಬೆಂಗಳೂರಿಗೆ ಶುಕ್ರವಾರ ಹಿಂದಿರುಗುವ ಸಾಧ್ಯತೆ ಇದೆ. ನಾವು ದುಡ್ಡಿಗಾಗಿ ರಾಜೀನಾಮೆ ನೀಡಿಲ್ಲ. ಬಂದದ್ದೆಲ್ಲ ಬರಲಿ, ಕರ್ನಾಟಕ ಜನರ ಆಶೀರ್ವಾದ ನಮಗಿರಲಿ ಎಂದು ವಿಶ್ವನಾಥ್ ಹೇಳಿದರು. 13-14 ತಿಂಗಳಿನಿಂದ ರಾಜ್ಯದಲ್ಲಿ ಸರ್ಕಾರವೇ ಇಲ್ಲವೇನೋ ಎಂಬ ಸ್ಥಿತಿ ಇತ್ತು. ಕರ್ನಾಟಕ ರಾಜ್ಯದ ಜನರ ಅವರ ಕೃಪೆಗೆ ಒಳಗಾಗಿರುವ ಸಮ್ಮಿಶ್ರ ಸರ್ಕಾರ ಎಷ್ಟು ಬೇಗ ಹೋಗುತ್ತೋ ಅಷ್ಟು ಒಳ್ಳೆಯದು ಅನ್ನುವುದು ಜನರ ಅಭಿಪ್ರಾಯ. ಮತದಾರರಿಗೆ ಕ್ಷಮೆ ಕೇಳಿ ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ, ನಿಮ್ಮ ಇಸುಮುಗಳು ನಮಗೆ ಬೇಕಿಲ್ಲ ಅಂತ ಜನರು ಹೇಳಿದ್ದಾರೆ. ಮುಂದೆ ಬೇರೆ ಯಾವುದಾದರೂ ಸರ್ಕಾರ ಬರಲಿ ಎಂದು ವಿಶ್ವನಾಥ್ ಹೇಳಿದರು. ಗುರುವಾರ ವಿಶ್ವಾಸ ಮತಯಾಚನೆ ಡೌಟ್. ಜುಲೈ 22ರವರೆಗೂ ಸರ್ಕಾರದ ಅನಿಶ್ಚಿತತೆ ಮುಂದುವರಿಕೆಗೆ ಸಾಧ್ಯತೆ. ಕರ್ನಾಟಕ ರಾಜ್ಯ ರಾಜಕೀಯ ಬಿಕ್ಕಟ್ಟು ಸದ್ಯದಲ್ಲೇ ಬಗೆಹರಿಯುವ ಯಾವ ಲಕ್ಷಣಗಳು ಕಾಣುತ್ತಿಲ್ಲ. ಮುಂದಿನ ಸೋಮವಾರದವರೆಗೂ ಈ ಅನಿಶ್ಚಿತತೆ ಮುಂದುವರಿಯಲಿದೆ ಎಂದು ಹೇಳಲಾಗುತ್ತಿದೆ. ಏಕೆಂದ್ರೆ ಅತೃಪ್ತ ಶಾಸಕರ ಮನವೊಲಿಸಲು ಸಮಯ ಬೇಕಾಗುವ ಕಾರಣ ಮುಂದಿನ ಸೋಮವಾರದವರೆಗೂ ಸದನದಲ್ಲಿ ವಿಶ್ವಾಸ ಮತಯಾಚನೆ ಸಂಬಂಧ ಚರ್ಚೆ ನಡೆಯಲಿದೆ. ಮೂಲಗಳ ಪ್ರಕಾರ ಗುರುವಾರ ವಿಶ್ವಾಸ ಮತಯಾಚನೆ ಕಾರ್ಯ ಆಗುವುದಿಲ್ಲ. ಸಮ್ಮಿಶ್ರ ಸರ್ಕಾರದ ಮುಖಂಡರು ಬೇಕಂತಲೇ ಸದನವನ್ನ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಹೀಗಾಗಿ ಮುಂದಿನ ಸೋಮವಾರ ಅಂದರೆ ಜುಲೈ 22ರವರೆಗೆ ಸದನವನ್ನ ನಡೆಸಲಾಗುತ್ತದೆ ಎಂದು ತಿಳಿದು ಬಂದಿದೆ. ಸದನದಲ್ಲಿ ಮಾತನಾಡುವವರ ಸಂಖ್ಯೆ ಹೆಚ್ಚಿಸಿ ಆ ಮೂಲಕ ಸಮಯವನ್ನ ತಮ್ಮದಾಗಿಸಿಕೊಳ್ಳಲು ಸಮ್ಮಿಶ್ರ ಸರ್ಕಾರದ ಮುಖಂಡರು ಪ್ಲಾನ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಜಿ ಪರಮೇಶ್ವರ್ ಹಾಗೂ ಡಿಕೆ ಶಿವಕುಮಾರ್ ವಿಶ್ವಾಸ ಮತಯಾಚನೆ ವೇಳೆ ಮಾತನಾಡಲಿದ್ದಾರೆ. ಸೋಮವಾರ ಅಥವಾ ಪ್ರಶಸ್ತ ಗಳಿಗೆಯಲ್ಲಿ ಸಿಎಂ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಲಿದ್ದಾರೆ ಎಂದು ಹೇಳಲಾಗಿದೆ. ಅಸ್ಸಾಂನಲ್ಲಿ ನಿರಂತರ ಮಳೆ, ಪ್ರವಾಹದಲ್ಲಿ ಸಿಲುಕಿದ ಪ್ರಾಣಿಗಳು ನಗರಕ್ಕೆ ಈಜಾಡುತ್ತಾ ಬಂದಿವೆ. ಅಸ್ಸಾಂನಲ್ಲಿ ಮಳೆ ಅವಾಂತರ ಸೃಷ್ಟಿಸಿದ್ದು ಪ್ರವಾಹ ಉಂಟಾಗಿದೆ. ಇಲ್ಲಿನ ಕಾಜಿರಂಗ ಪ್ರಾಣಿ ಸಂಗ್ರಹಾಲಯವು ಕೂಡ ಸಂಪೂರ್ಣ ಜಲಾವೃತಗೊಂಡಿದ ಹಿನ್ನೆಲೆ ಪ್ರಾಣಿಗಳು ತಮ್ಮ ರಕ್ಷಣೆಗೆಂದು ಜನವಾಸ ಸ್ಥಳಗಳಿಗೆ ಈಜಾಡುತ್ತಾ ಮನೆಗಳಿಗೆ ಸೇರುತ್ತಿರುವ ದೃಶ್ಯಗಳು ಕಂಡುಬಂತು. ಮತ್ತೊಂದೆಡೆ ಪ್ರಾಣಿಗಳ ರಕ್ಷಣೆಗೆ ಉದ್ಯಾನ ಸಿಬ್ಬಂದಿಗಳು ಹರಸಾಹಸ ಪಡುತ್ತಿದ್ದಾರೆ.
ಮುಂಬೈ ಕಟ್ಟಡ ಕುಸಿತ ದುರಂತ ಸಂತ್ರಸ್ತರಿಗೆ ಪರಿಹಾರ ಘೋಷಣೆ ಮಾಡಿದ ಸಿಎಂ ಫಡ್ನವೀಸ್. ಮುಂಬೈನ ಡೋಂಗ್ರಿಯಲ್ಲಿ ಸಂಭವಿಸಿರುವ ಕಟ್ಟಡ ಕುಸಿತ ದುರಂತದ ಸಂತ್ರಸ್ತರಿಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಪರಿಹಾರ ಘೋಷಣೆ ಮಾಡಿದ್ದಾರೆ. ಮುಂಬೈನ ಡೋಂಗ್ರಿ ಪ್ರದೇಶದ ಟಂಡಲ್ ಸ್ಟ್ರೀಟ್ನಲ್ಲಿರುವ ಕಸಬಾಯಿ ಕಟ್ಟಡ ನಿನ್ನೆ ಬೆಳಗ್ಗೆ 11:40 ಸುಮಾರಿಗೆ ಕುಸಿದು ಬಿದ್ದಿದೆ. ಕಟ್ಟಡ ಕುಸಿಯುವ ವೇಳೆ ಸುಮಾರು 60 ಹೆಚ್ಚು ಮಂದಿ ಕಟ್ಟಡದೊಳಗೆ ಇದ್ದರು ಎನ್ನಲಾಗಿದೆ. ಈ ಪೈಕಿ ಈವರೆಗೂ 14 ಮಂದಿ ಸಾವನ್ನಪ್ಪಿದ್ದು ಇನ್ನು ಅವಶೇಷಗಳಡಿಯಲ್ಲಿ 40 ಹೆಚ್ಚು ಮಂದಿ ಸಿಲುಕಿರುವ ಶಂಕೆ ಇದೆ. ಹೀಗಾಗಿ ಅಗ್ನಿಶಾಮಕ ದಳ ಹಾಗೂ ರಾಷ್ಟ್ರೀಯ ವಿಪತ್ತು ದಳದ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಗುರುವಾರ ನಡೆಯಲಿರುವ ಅವಿಶ್ವಾಸ ಮತಯಾಚನೆ ಬಗ್ಗೆ ಸ್ಪೀಕರ್ ಅವರು ಏನ್ ಮಾತನಾಡಿದ್ರು ಅಂತ ನೋಡೋಣ ಬನ್ನಿ. ಭಾರತ ದೇಶದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲೋಕಸಭೆ ಅಥವಾ ಯಾವುದೇ ರಾಜ್ಯ ವಿಧಾನಸಭೆಯಲ್ಲಿ ಅದು ಅವಿಶ್ವಾಸ ನಿರ್ಣಯ ಆಗಲಿ ವಿಶ್ವಾಸ ನಿರ್ಣಯ ಆಗಲಿ ಮತ ಆಹಕ್ತಕ್ಕಂಥ ನಿರ್ಣಾಯಕ ಸ್ಥಿತಿಯನ್ನು ತಲುಪಿದಾಗ ನಾವು ಮೊದಲು ಮತಕ್ಕೆ ಹಾಕಿ ಅಂತ ಅವರು ಹೇಳಿದಾಗ ಇಬ್ಬರಲ್ಲೊಬ್ಬರು ಆಡಳಿತ ಪಕ್ಷದವರು ಅಥವಾ ಪ್ರತಿಪಕ್ಷದವರು ಮೊದಲನೆಯದಾಗಿ ಮತಕ್ಕೆ ಹಾಕಿ ಪರವಾಗಿರುವವರು ಕೈ ಎತ್ತಿ ಅಂತ ಹೇಳ್ತಾರೆ. ನಂತರ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಕೈ ಎತ್ತಿ ಅಂತ ಹೇಳ್ತಾರೆ. ಈ ಮಧ್ಯೆ ಅವರಾಗ್ಲಿ ಇವರಾಗ್ಲಿ ಅಂದ್ರೆ ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷದವರು ನಾವು ಡಿವಿಷನ್ಗೆ ಪ್ರೆಸ್ ಮಾಡ್ತೇವೆ ವಿಭಜನೆ ಆಗಬೇಕು ಅಂತ ಕೇಳಿದಾಗ ಎಲ್ಲರನ್ನು ಕೂಡಿಸಿ ಒಂದೊಂದು ರೋ ನಮ್ಮಲ್ಲಿ ಏನು ಕೂತಿದ್ದು ಮೊದಲನೇ ಸಾಲು ಎದ್ದು ನಿಂತುಕೊಳ್ಳಿ ವಿಶ್ವಾಸ ಮತದ ಪರ ಇರತಕ್ಕಂಥವ್ರು ಯಾರು ಅಂತ ಎಣಿಕೆ ಮಾಡ್ತೀವಿ. ಎಲ್ಲ ಇಡೀ ಸದನದಲ್ಲಿ ಹಾಜರಿರ್ತಕ್ಕಂತಹ ಸದಸ್ಯರುಗಳನ್ನ ಒಂದೊಂದು ಸಾಲಿನಲ್ಲೇ ಪರ ಇರತಕ್ಕಂಥವ್ರು ವಿರೋಧ ಇರತಕ್ಕಂಥವ್ರದ್ದು ಇಬ್ಬರದು ಎಣಿಕೆ ಮಾಡಿ ನಂತರ ಫಲಿತಾಂಶ ಪ್ರಕಟಣೆ ಮಾಡ್ತೇವೆ. ಇದಕ್ಕಿಂತಲೂ ಮುಖ್ಯವಾಗಿ ಡಿವಿಷನ್ ಕೇಳಿದಾಗ ನಮ್ಮಲ್ಲಿ ಡಿವಿಷನ್ ಬೆಲ್ ಅಂತ ಇರುತ್ತೆ, ಅದು ಇಷ್ಟು ಹೊತ್ತು ರಿಂಗ್ ಆಗಬೇಕು ಅಂತ ಇದೆ. ಆ ನಿಮಿಷಗಳು ಎಷ್ಟು ಅಂತ ಮರ್ತು ಹೋಗಿದೆ ನನಗೆ. ಆ ಡಿವಿಷನ್ ಬೆಲ್ ಪ್ರೆಸ್ ಮಾಡಿದಾಗ ಡಿವಿಷನ್ ಬೆಲ್ ಆಫ್ ಮಾಡೋದ್ರ ಒಳಗಾಗಿ ಎಲ್ಲ ಸದಸ್ಯರು ಬಂದು ತಮ್ಮ ಸ್ಥಾನಗಳಲ್ಲಿ ಆಸೀನರಾಗಿರಬೇಕು. ಡಿವಿಷನ್ ಬೆಲ್ ಕ್ಲೋಸ್ ಆದ ಒಂದು ಸೆಕೆಂಡ್ ಅಲ್ಲಿ ನಮ್ಮ ಎಲ್ಲ ಬಾಗಿಲುಗಳು ಮುಚ್ಚಿಬಿಡ್ತೇವೆ. ನೀವು ಎಂಎಲ್ಎನೇ ಆಗಿದ್ರು ಕೂಡ ಡಿವಿಷನ್ ಬೆಲ್ ಕ್ಲೋಸ್ ಆಗಿ ಡೋರ್ಸ್ ಹಾಕಿದ ಮೇಲೆ ಓಪನ್ ಮಾಡೋದಿಲ್ಲ. ಆದ್ದರಿಂದ ಸದನದ ಸಂಖ್ಯಾಬಲ ಎಷ್ಟೇ ಇದ್ರೂ ಕೂಡ ಡಿವಿಷನ್ ಬೆಲ್ ಆಗೋಗಿ ನಾವು ಬಾಗಿಲುಗಳಿಗೆ ಮುಚ್ಚಿ ಮತದಾನ ಮಾಡುವಾಗ ಎಷ್ಟು ಜನ ಹಾಜರಿರ್ತಾರೆ ಅವರಲ್ಲಿ ಬಹುಮತ ಯಾರಿಗಿರುತ್ತೆ ಅವ್ರು ಗೆದ್ದಿರ್ತಾರೆ, ಅಲ್ಪ ಮತದಲ್ಲಿರ್ತಕ್ಕಂಥವ್ರು ಕಳ್ಕೊಂಡಿರ್ತಾರೆ. ಇದು ನಮ್ಮ ಪದ್ಧತಿ. ಬೆಂಗಳೂರಿನ ವಿಜಯನಗರ ಸರ್ವಿಸ್ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಬಿಬಿಎಂಪಿ ಅಧಿಕಾರಿಗಳು ತೆರವುಗೊಳಿಸಿದರು. ವಿಜಯನಗರ ಸಂಚಾರ ಪೊಲೀಸ್ ಠಾಣಾ ಸರಹದ್ದಿನ ವಿಜಯನಗರ ಸರ್ವಿಸ್ ರಸ್ತೆಯ ಬೀದಿ ಬದಿ ವ್ಯಾಪಾರಿಗಳನ್ನ ಬಿಬಿಎಂಪಿ ಅಧಿಕಾರಿ ಅವರೊಂದಿಗೆ ವಿಶೇಷ ಕಾರ್ಯಾಚರಣೆ ಹಮ್ಮಿಕೊಂಡು ತೆರವುಗೊಳಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನೀಡಿರುವ ವಿಪ್ 15 ಶಾಸಕರಿಗೆ ಅನ್ವಯವಾಗಲ್ಲ ಎಂದು ವಕೀಲ ರೋಹಟಗಿ ಹೇಳಿದ್ದಾರೆ.
ಅತೃಪ್ತ ಶಾಸಕರ ರಾಜೀನಾಮೆ ವಿಚಾರವಾಗಿ ಇಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದ್ದು 15 ಶಾಸಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ತೀರ್ಪು ಪ್ರಕಟವಾದ ಬಳಿಕ ಮಾತನಾಡಿದ ಅತೃಪ್ತ ಪರ ವಕೀಲ ಮುಕ್ಕಲ್ ರೋಹಟಗಿ, ನಾಳೆ ವಿಶ್ವಾಸಮತ ಯಾಚನೆ ಇರೋದ್ರಿಂದ ಅದನ್ನ ಗಮನದಲ್ಲಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಇಂದು 2 ಆದೇಶ ನೀಡಿದೆ ಎಂದು ತಿಳಿಸಿದ್ರು. ಮೊದಲನೆಯದು, 15 ಶಾಸಕರು ನಾಳೆ ಸದನಕ್ಕೆ ಹಾಜರಾಗುವುದು ಕಡ್ಡಾಯವಲ್ಲ. ಶಾಸಕರು ನಾಳೆ ವಿಶ್ವಾಸಮತ ಯಾಚನೆ ವೇಳೆ ಸದನಕ್ಕೆ ಹೋಗುವುದು ಬಿಡುವುದು ಅವರ ನಿರ್ಧಾರಕ್ಕೆ ಬಿಟ್ಟಿದ್ದು, ಅವರನ್ನ ಬರಲೇಬೇಕು ಅಂತ ಒತ್ತಾಯ ಮಾಡುವಂತಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆ ನಾಳೆ ಸದನಕ್ಕೆ ಹಾಜರಾಗಬೇಕು ಅಂತ ನೀಡಿರೋ ವಿಪ್ ಈ 15 ಶಾಸಕರಿಗೆ ಅನ್ವಯವಾಗುವುದಿಲ್ಲ. ಅವರು ನಾಳೆ ಹಾಜರಾಗದಿದ್ದರೆ ಯಾರಿಗೆ ಲಾಭ ಆಗುತ್ತೆ ಅನ್ನೋದು ಎರಡನೆಯ ವಿಷಯ ಅಂತ ಹೇಳಿದ್ರು. That the matter will be fully thrashed out at a later date, but in view of the trust vote which is kept for tomorrow, the court has issued 2 directions. One, that the MLAs will not be compelled to attend the house tomorrow. All 15 of them, 10 original and 5 more who have joined with Mr. Anand Singh and others, all 15 are given the liberty that they may go to the house or they may not go to the house tomorrow. They cannot be compelled. Therefore, the whip issued against them, purportedly a 3-line whip asking them to attend, is not operative in view of the judgment of the Supreme Court. Second, the speaker has been given time to decide the resignation as and when he wants to decide. But the most important part is that 15 MLAs are not compelled to go to the house tomorrow and vote in a particular manner. It is in accord with the submissions that I had made yesterday for 15 MLAs that we do not wish to attend the house and vote in a particular manner. We wish to resign. Therefore, if these 15... ಇದಿಷ್ಟು ಈವರೆಗಿನ ಸುದ್ದಿ. ಧನ್ಯವಾದಗಳು.